ಹೆಚ್ಚಿಗೆ ನಿಮಗೆ ತೂಕ ಇಳುವರಿ ಬರಬೇಕಾ? ಒಂದು ಸಾರಿಗೆ ಎರಡು ಸಾರಿ ಯೋಜನೆ ಮಾಡಿ. ಮೂರು ದಾರಿ ಇದೆ, ಯಾವುದು ಬೇಕಾಯಿತು ಅಂದರೆ ನೀವು ಉಪಯೋಗಿಸ್ಕೋಬೋದು. ಒಂದು, ಹನಿ ನೀರಾವರಿ. ಎರಡನೇದು, ನೀವು ಒಳ್ಳೆಯ ತಳಿಯನ್ನು ಉಪಯೋಗಿಸಿ ಮಾಡಬಹುದು. ಮೂರನೇದು, ಒಂದು ಕಣ್ಣಿನ ಸಸಿ. ನೀವು ಯಾವುದು ಬೇಕು ಅನ್ನು ನೀವು ಯೋಜನೆ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಷ್ಟೇ. ಆ ತಾರಿ ಮಾಡಿದ್ರೆ ನಿಮಗೆ ಒಳ್ಳೆ ತೂಕ ಇಳುವರಿ ಬರುತ್ತೆ. ಈ ಒಂದು ಕಣ್ಣಿನ ಸಸ್ಯ ಅಂದರೆ ಏನು, ಇದನ್ನು ಡೀಟೇಲಾಗಿ ನಾವು ಹೇಳುವ, ನೀವೇ ತೀರ್ಮಾನ ತಗೋಬೇಕು. ಈ ಒಂದು ಕಣ್ಣಿನ ಸಸಿ ಮಾಡುವುದರಿಂದ ಏನು ಉಪಯೋಗ ಅಂದರೆ, ಜಾಸ್ತಿ ನಿಮಗೆ ಟಿಲ್ಲರ್ಗಳು ಬಂದೇ ಬರುತ್ತೆ. ಐದು ಟಿಲ್ಲರ್ ನಾರ್ಮಲಾಗಿ ನೀವು ಬೆಳೆ ಮಾಡಿದ್ರೆ ಐದು ಟಿಲ್ಲರ್, ಹೆಚ್ಚಿಗೆ ಅಂದರೆ ಹತ್ತು, ಇದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಟಿಲ್ಲರ್ಗಳು ಬರುತ್ತೆ. ಅದರಿಂದ ನಿಮಗೆ ತೂಕ ಇಳುವರಿ ಜಾಸ್ತಿ ಬರುತ್ತೆ. ಇದನ್ನು ಮೂರನೇದಾಗಿ, ಕೂಳೆ ಕಬ್ಬಕ್ಕೆ ನೀವು ಯೂಸ್ ಮಾಡಿದ್ರೆ ಎರಡು ಮೂರು ಸಾರಿನಲ್ಲಿ ನೀವು ಕೂಳೆ ಮಾಡುವುದು ಬಿಟ್ಟುಬಿಟ್ಟು ಹತ್ತು ಸಾರಿ ಬೇಕಾಯ್ತಂದರೆ ಕೂಳೆ ಮಾಡ್ಬೋದು. ಹೆಂಗೆ ನೋಡುವ, ಗ್ಯಾಪ್ ಫಿಲ್ಲಿಂಗ್ ನರ್ಸರಿಯಿಂದ ಈ ಒಂದು ಕಣ್ಣಿನ ಸಸಿಯನ್ನು ಒಂದು ರೂಪಾಯಿ ಇಪ್ಪತ್ತು ಪೈಸ, ಒಂದು ರೂಪಾಯಿ ಐವತ್ತು ಪೈಸ ಅವಕ್ಕೆಲ್ಲ ಸಿಕ್ಕುತ್ತೆ. ಬರೀ ಐನೂರು ಅರುನೂರು ಸಸಿ ನೀವು ತೊಗೊಂಡು ಬಂದರೆ ಸಾಕು, ಗ್ಯಾಪ್ ಫಿಲ್ಲಪ್ ಮಾಡಿಬಿಟ್ಟು ಹತ್ತು ಕೂಳೆ ಹನ್ನೆರಡು ಕೂಳೆ ಬೇಕಾಗಿದ್ರೆ ನೀವು ಮಾಡ್ಬೋದು. ನಿಮಗೆ ಉಳುಮೆ ಚಾರ್ಜಿ ಕಡಿಮೆ, ಗೊಬ್ಬರ ಚಾರ್ಜಿ ಕಡಿಮೆ, ಜನ ಎಂಗೇಜ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ವೆಯ್ಟು ತೂಕ ಇಳುವರಿ ಖಂಡಿತ ಬಂದೇ ಬರುತ್ತೆ. ಇದರಲ್ಲಿ ಒಳ್ಳೆ ತಳಿಯಿಂದ ನೀವು ಒಂದು ಕಣ್ಣಿನ ಸಸಿಯನ್ನು ಮಾಡಿಬಿಟ್ರೆ, ಒಳ್ಳೆ ತಳಿ ಅಂದರೆ ಏನು ನೋಡಿ, ಅದು ನಿಮ್ಮ ಏರಿಯಾವ್ಕೆ ತಕ್ಕಂಥ. ಯು ಪಿನಲ್ಲಿ ಕೋ 238 ಅನ್ನೋ ಒಂದು ತಳಿ ಮಾಡ್ದ. ಆವಾಗಲೂ ಅದು ಮಾಡೋಕ್ಕೆ ಮುಂಚಿತವಾಗಿ ಬರೀ 9 ರಿಕವರಿ ಸಕ್ಕರೆ ಇಳುವರಿ, 9 ಸಕ್ಕರೆ ಇಳುವರಿ, ಅದು ಮಾಡಿದ ಮೇಲೆ 12. ಅದು ಮಾಡೋಕ್ಕೆ ಮುಂಚಿತವಾಗಿ ತೂಕ ಇಳುವರಿ ಬರೀ 25 ಟನ್ನು, ಮಾಡಿದ ಮೇಲೆ 60 ಟನ್ನು 70 ಟನ್ನು ತೂಕ ಇಳುವರಿ. ತೂಕ ಇಳುವರಿಯ ಚೆನ್ನಾಗಿ ಬಂದಿದೆ, ಸಕ್ಕರೆ ಇಳುವರಿ ಚೆನ್ನಾಗಿ ಬಂತು. ಇದು ಒಂದು ಟೈಪ್ ಒಂದು ಕಣ್ಣಿನ ಸಸಿನಲ್ಲಿ. ಈಗ ನೋಡಿ, ನರ್ಸರಿನಲ್ಲಿ ಮಾಡ್ತಾರೆ ಒಂದು ಕಣ್ಣಿನ ಸಸಿ, ಅವರಿಂದ ನೀವು ತೊಗೊಂಡು ಬನ್ನಿ. ತೊಗೊಂಡು ಬಂದರೆ ಒಳ್ಳೆ ಬೆಳೆಯನ್ನು ನೀವು ಮಾಡ್ಬೋದು. ಈಗ ನೋಡಿ, ಈ ತಾರಿ ತುಂಬ ಹತ್ರ ಸುಮಾರು ಒಂದು ತೂರಲ್ಲಿ 25 ತಂಡೆಗಳು ಬರುತ್ತೆ. ಅದರಿಂದ ನಿಮಗೆ ತೂಕ ಇಳುವರಿ ಜಾಸ್ತಿ. ಇದು ಕೂಳೆ ಮಾಡುವವ್ರಿಗೆ ತುಂಬ ಒಳ್ಳೆಯದು. ಹನಿ ನೀರಾವರಿ ಮಾಡುವಾಗಲೇ ನಾನು ಮಾಡ್ತೀನಿ ಅಂದರೆ 5000 ಸಸಿಗಳು ಸಾಕು. ಕೂಳೆ ಮಾಡುವುದರಲ್ಲಿ ಗ್ಯಾಪ್ ಫಿಲ್ಲಿಂಗ್ ಮಾಡಿದ್ರೆ ಆವಾಗಲೂ ನರ್ಸರಿಯಿಂದ ಬರೀ 600-700, ಹೆಚ್ಚಿಗೆ ಅಂದರೆ 700 ಸಸಿ ತೊಗೊಂಡು ಬಂದು ಗ್ಯಾಪ್ ಫಿಲ್ಲಪ್ ಮಾಡಿಬಿಟ್ರೆ ನೀವು ಒಳ್ಳೆ ರಿಸಲ್ಟನ್ನು ತಗೋಬೋದು. ಇದು ನೋಡಿ, ಈ ಮಿಷಿನ್ಗಳು ಇವರು ಫ್ಯಾಕ್ಟ್ರಿ ಮುಖಾಂತರ ಅವರೇ ಕಟ್ ಮಾಡಿ ಕೊಡ್ತಾರೆ, ನರ್ಸರಿಗೆ ಕೊಡ್ತಾರೆ, ನೀವು ಬೇಕಾದರೆ ನಿಮಗೆ ಕೊಡ್ತಾರೆ. ಯಾವ ತಳಿ ಬೇಕನ್ನು ನೀವು ಹೇಳ್ತೀರೋ ಆ ತಳಿನಿಂದ ಅವರು ಬಿತ್ತನೆ ಬೀಜ ಮಾಡಿ ಕೊಡ್ತಾರೆ. ಒಂದು ಕಣ್ಣಿನ ಸಸಿ ನೀವು ನಿಮ್ಮ ಫೀಲ್ಡ್ನಲ್ಲಿಯೂ ಮಾಡ್ಬೋದು, ನರ್ಸರಿಯಿಂದ ತಗೊಂಡು ಬರ್ಬೋದು,
ಅದಕ್ಕೆ ಕೋ 86.032 ಇಲ್ಲ ಕೋ 80.11 ಕೋ 67.1 ಈ ತಳಿ ವಂದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ. ಸೌತ್ ಕರ್ನಾಟಕ 86.032 80.11 ಇದು ಎರಡು ತಳಿ ತುಂಬ ಚೆನ್ನಾಗಿದೆ. ಇವರು ಯಾವ ತಳಿನಿಂದ ನಿಮ್ಗೆ ಬೇಕು ನೀವು ಹೇಳ್ತೀರೋ ಆ ತಳಿ ಅವರು ಮಾಡಿ ಕೊಡ್ತಾರೆ. ನೋಡಿ ಅದು ಕೆಳಗೆ ಒಂದೇ ದಿವಸದಲ್ಲಿ ಎಲ್ಲ ನಿಮ್ಗೆ ಬೇಕಾಗಿರೋದು ಎಲ್ಲ ಮಾಡಿಕೊಡ್ತಾರೆ ಈ ಮಿಷಿನಿಂದ. ನೀವು ಮಿಷಿನ್ ಪರ್ಚೇಸ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ, ನೀವು ಬೆಳೆಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ನೋಡಿ ಈ ತಾರಿ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಇದನ್ನು ನರ್ಸರಿನಲ್ಲಿ ಆ ಗುಂಡಿನಲ್ಲಿ ಈ ಚಿಕ್ಕ ಇದರಲ್ಲಿ ಹಂಗೆ ಫಿಕ್ಸ್ ಮಾಡಿ ಗೊಬ್ಬರ ಹಾಕಿ ನೀರು ಹಾಕಿ ಎಲ್ಲ ಬೆಳೆಸ್ತಾರೆ. ಬೆಳೆಸಿದ ಮೇಲೆ ನಿಮಗೆ ಒಳ್ಳೆ ಒಂದು ಕಣ್ಣಿನ ಸಸಿಯನ್ನು ಸಿಕ್ಕಬಹುದು. ಇದು ಯಾಕೆ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ, ಮೂರು ಟೈಪ್ ಬಿತ್ತನೆ ಬೀಜ ಇದೆ. ಈಗ ನೀವೇನು ಮಾಡ್ತೀರಿ, ನಿಮ್ಮ ಫೀಲ್ಡ್ನಲ್ಲಿ ಕಡಿಯುವಾಗ ಸ್ವಲ್ಪ ಒಂದು ಕಾರ್ನರ್ನಲ್ಲಿ ಬಿಟ್ಬಿಡ್ತೀರಿ, ಕಬ್ಬನ್ನ ಬಿಟ್ಬಿಡ್ತೀರಿ, ಅದನ್ನು ಕಟ್ ಮಾಡಿ ಗ್ಯಾಪ್ ಫಿಲ್ಅಪ್ ಮಾಡ್ತೀರಿ. ಆವಾಗಲೂ ಏನಾಗುತ್ತೆ, 14 ತಿಂಗಳು ಬಿತ್ತನೆ ಬೀಜ. ನೀವು ಗ್ಯಾಪ್ ಫಿಲ್ಅಪ್ ಮಾಡುವುದು 14 ತಿಂಗಳು. ಇದೇ ನೀವು ಯಾರೋ ಒಬ್ಬರ ಹತ್ರ ತೊಗೋಬೇಕಂದ್ರೆ ಅವರು 2 ಟನ್ 3 ಟನ್ ತೊಗೊಳ್ಳಿ, ನಾವು ಕಡಿಮೆ ಆಗಲ್ಲ ಕಟ್ ಮಾಡಿ ಕೊಡಲ್ಲ ಹಂಗೇನು ಹೇಳ್ತಾರೆ. ಯಾವುದು 9 ತಿಂಗಳ ಕಬ್ಬನ್ನು ನೀವು ಬಿತ್ತನೆ ಬೀಜವಾಗಿ ಉಪಯೋಗಿಸ್ಕೋಬೇಕು. 14 ತಿಂಗಳು ಬೇಡ ಅಂದರೆ 9 ತಿಂಗಳು. ಈ ಒಂದು ಕಣ್ಣಿನ ಸಸಿ ಏನು, ಬರೀ 1 ತಿಂಗಳು. ವಯಸ್ಸು ಕಡಿಮೆ ಆಗುವಾಗ ನೀವು ಈಲ್ಡ್ ಚೆನ್ನಾಗಿ ಬರುತ್ತೆ. 14 ತಿಂಗಳು ಬೇಕಾ, 9 ತಿಂಗಳು ಬೇಕಾ, 1 ತಿಂಗಳು ಬೇಕಾ ಅಂದರೆ ನೀವು ತೀರ್ಮಾನ ತಗೋಬೇಕು. ಒಂದು ಕಣ್ಣಿನ ಸಸಿನಲ್ಲಿ ಅದೇ ನಿಮಗೆ ಟಿಲ್ಲರ್ಗಳು ಜಾಸ್ತಿ 25 ಟಿಲ್ಲರ್ಗಳು ಬರುತ್ತೆ ಅಂದರೆ ಅದಕ್ಕೆ ಕಾರಣ ಏನು, ವಯಸ್ಸು ಕಡಿಮೆ. ಒಂದು ನುಗ್ಗೆಕಾಯಿ ಮರ ಇದೆಲ್ಲ ಅದರಲ್ಲಿ ನೀವು ಒಂದು ಟೆಸ್ಟ್ಗೋಸ್ಕರ ನಿಮ್ಮ ಫೀಲ್ಡ್ನಲ್ಲಿ ಮಾಡಿ ನೋಡಿ, ದಬ್ಬಕ್ಕೆ 4 ಇಂಚು ಇರುವಾಗ ಇರುವ ನುಗ್ಗೆಕಾಯಿ ಮರವನ್ನು ಕಟ್ ಮಾಡಿ ಒಂದು ಪೀಸ್ ತಗೊಳ್ಳಿ. ಆಮೇಲೆ ಬರೀ 1 ಇಂಚು ತಿಕ್ಕನಸಿರುವಂಗೆ ಒಂದು ಪೀಸನ್ನು ಕಟ್ ಮಾಡಿ ತಗೊಳ್ಳಿ. ಇದು ಎರಡೂ ಪಕ್ಕ ಪಕ್ಕ ಒಂದೇ ಸಾಯಿಲ್ನಲ್ಲಿ ಒಂದೇ ಸಾರಿ ನೀವು ನೀರು ಬಿಡಬೇಕು. ಕರೆಕ್ಟಾಗಿ 9 ತಿಂಗಳು 10 ತಿಂಗಳಲ್ಲಿ ದಬ್ಬಕ್ಕೆ ಒಂದು ಮಾಡಿದಿರಲಿಲ್ಲ ಅದರಲ್ಲಿ ಬರೀ 1 ಕಾಯಿ 2 ಕಾಯಿ ಮೇಲೆ ಬರಲ್ಲ. ಚಿಕ್ಕದಾಗಿ ಮಾಡ್ತಿರಲಿಲ್ಲ, ನಿಮ್ಗೆ ಏನಾಗುತ್ತೆ 100 ಕಾಯಿ ಮೇಲೆ ಬಿಡುತ್ತೆ. ಇದು ನುಗ್ಗೆಕಾಯಿನಲ್ಲಿ ಆಗುವ ಒಂದು ವಿಷಯ. ಅದೇ ಥರ ಇದು 14 ತಿಂಗಳು ಕಬ್ಬಿನಲ್ಲಿ ಬೀಜ ಬಿತ್ತನೆ ಬೀಜ ತಗೊಂಡ್ರೆ ನಿಮಗೆ ತೂಕ ಇಳುವರಿ ಬರುವುದಿಲ್ಲ, ನಂಬರ್ 1. ನಂಬರ್ 2, 9 ತಿಂಗಳು 8 ತಿಂಗಳು 9 ತಿಂಗಳು ಅಲ್ಲಿ ಹೋಗುವಾಗ ನಿಮ್ಮ ಫ್ರೆಂಡ್ ಏನು ಹೇಳ್ತಾನೆ, ನಾನು 1/2 ಟನ್ನು 3/4 ಟನ್ನೆಲ್ಲ ಕೊಡಲ್ಲ ಅನ್ನ. ನೀವು ಕಡಿಮೆಯಾಗಿ 3 ಟನ್ ತಗೊಳ್ಳುವುದಾದರೆ ನಮ್ಮ ಕಬ್ಬನ್ನು ಕಡಿದು ನಿಮಗೆ ಕೊಡ್ತೀನಿ, ಫೀಲ್ಡ್ ಹಾಳಾಗುತ್ತೆ ಹಂಗೇನು ಹೇಳ್ಬಿಡ್ತಾರೆ. ಅದರಿಂದ ನೀವು ಒಂದು ಕಣ್ಣಿನ ಸಸಿ ಬರೀ 1 ತಿಂಗಳು ಕಬ್ಬಿನಿಂದ ಅವರು ಮಾಡಿ ಒಳ್ಳೆಯ ತಳಿಯನ್ನು ಸೆಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ಅವರು ಹೇಳುವಂಗೆ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಿಂದೆಲ್ಲ ನೀವೇನು ಮಾಡಿದ್ದೀರಿ, ಆಮೇಲೆ 62, 100, 75 ಎರಡು ತಳಿಯನ್ನು ಉಪಯೋಗಿಸಿದ್ದೀರಿ. ಆವಾಗಲೂ ಕೋ 86.032 ತಳಿಯನ್ನು ಅವರು ಒಂದು 5-6 ವರ್ಷ ಹಿಂದೆ ಕೊಟ್ಟರು. ಆವಾಗಲೂ ನೀವೇನು ಮಾಡಿದ್ದೀರಿ, ಹೊಸ ತಳಿಯೆಲ್ಲ ಬೇಡ 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 ಹಂಗೇನು ನೀವೇ ಹೇಳಿದ್ದೀರಿ. ಕೊನೆಯಲ್ಲಿ ಏನಾಗಿತ್ತು, ಈಗ ಬೆಲ್ಲ ಮಾಡುವವನೆಲ್ಲ ನಮ್ಮ ಕಬ್ಬನ್ನು ತಗೊಂಡೋಗ್ತಾನೆ. ಅದಕ್ಕೆ ಕಾರಣ ಏನು, ಸಕ್ಕರೆ ಇಳುವರಿ ಚೆನ್ನಾಗಿ ಬರುತ್ತೆ. ಸಕ್ಕರೆ ಇಳುವರಿ ಯಾಕೆ ಬರಬೇಕು ಅಂದರೆ, ಫ್ಯಾಕ್ಟ್ರಿ ಚೆನ್ನಾಗಿದ್ದರೆ ನಿಮಗೆ ಪೇಮೆಂಟು ಬೇಗ ಆಗುತ್ತೆ, ಬೇಗ ಕೊಡ್ತಾರೆ. ನೀವು ವ್ಯವಸಾಯ ಮಾಡೋಕ್ಕೆ ನಿಮಗೆ ಅದು ಒಳ್ಳೆಯದಾಗುತ್ತೆ. ಅದೆಲ್ಲ ನೀವು ಯೋಜನೆ ಮಾಡಿಬಿಟ್ಟು ಈ ಕಬ್ಬನ್ನು ಮಾಡ್ಬೋದಾ ನೋಡಿ.
ಇನ್ನೊಂದು ಟಿಶ್ಯೂ ಕಲ್ಚರ್ನ ಮಾಡ್ತಾರೆ, ಅದರಲ್ಲಿಗೆ ನೀವು ತಗೋಬೋದು. ಈ ದಾರಿ ಕೆಲವು ಮಂಡ್ಯ ರಿಸರ್ಚ್ ಸ್ಟೇಷನ್ ಅಲ್ಲಿ ನೀವು ತಗೋಬೋದು, ಇಲ್ಲಾಂದರೆ ಹುಬ್ಬಳ್ಳಿ ಧಾರವಾಡನಲ್ಲಿ, ಧಾರವಾಡ ಬೆಳಗಾವಿನಲ್ಲಿ ಅಲ್ಲಿ ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿ ನೀವು ತಗೋಬೋದು. ಇಲ್ಲಾಂದರೆ ಒಂದು ಕಣ್ಣಿನ ಸಸಿಯಲ್ಲಿ ಒಳ್ಳೆ ಸಸಿಯನ್ನು, ಒಳ್ಳೆ ತಳಿಯನ್ನು, ಒಳ್ಳೆ ತಳಿ ಮುಖಾಂತರ ನೀವು ಬಿತ್ತನೆ ಬೀಜ ಮಾಡಬೇಕು. ಕೋ 86032, ಕೋ 80/11, ಕೋ 600/71. ಇದು ಕೋ 600/71 ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೌತ್ ಕರ್ನಾಟಕದಲ್ಲಿ 86032, 80/11, ಇದು ಎರಡು ತಳಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದು ನಿಮಗೆ ಬಿತ್ತನೆ ಬೀಜ ಬೇಕು ನೀವು ತೀರ್ಮಾನ ಮಾಡಿ, ಒಳ್ಳೆಯ ಒಂದು ತೀರ್ಮಾನ ತಗೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ.